ಇಂಥ ಉತ್ಕೃಷ್ಟ ಕಾವ್ಯವನ್ನು ರಚಿಸಿದ ಮಹಾಪ್ರಭುಗಳಿಗೆ ನಮ್ಮೆಲ್ಲರ ಮೆಚ್ಚುಗೆ ಕಾಣಿಕೆಯಾಗಿ ಉರುಕಳು ವೈಭವ ನಿವಾಹ ನಿಧಾನ ಎಂಬ ಬಿರುದನ್ನು ಸಮರ್ಥಿಸಬೇಕೆಂದು ಆಸ್ಥಾನ ಕವಿಗಳೆಲ್ಲರ ಅಭಿಪ್ರಾಯ. ಮಹಾಸ್ವಾಮಿಗಳು ಕೃಪೆ ಮಾಡಿ ಬಿರುದನ್ನು ಸ್ವೀಕರಿಸಬೇಕೆಂದು ಎಲ್ಲರ ಪರವಾಗಿ ವಿನ್ನವಿಸಿಕೊಡುತ್ತೇನೆ. ಸಮಕಾಲೀನ ಕವಿಗಳು ಕವಿಯ ಕೃತಿಯನ್ನು ಮೆಚ್ಚಿಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯವೇ ಇಲ್ಲ. ಈ ಬಿರುದನ್ನು ನಾವು ಆನಂದದಿಂದ ಸ್ವೀಕರಿಸುತ್ತೇವೆ. ಇದೇನು ಕವಿ ಸಭೆಯೋ ಅಥವಾ ಪರಸ್ಪರ ಪ್ರಶಂಸಾಕೂಟವೋ? ಸಕಲ ವೇದೋಪನಿಷತ್ತುಗಳನ್ನು ಕರ್ತಲ ಮೂಲಕ ಮಾಡಿಕೊಂಡಿರುವ ಪಂಡಿತೋತ್ತಮ, ಸಕಲ ಶಾಸ್ತ್ರ ಪುರಾಣಗಳ ಪಾರಂಗತ, ಪ್ರಪಂಚವೇ ಪ್ರಶಂಸಿಸುವ ಪ್ರಚಂಡ ಕವಿ ನಾನು. ವಿಜಯನಗರದಲ್ಲಿ ಮಹಾಮಹಾಕವಿಗಳು ಪಂಡಿತರು ಇರುವರೆಂದು ಕೇಳಿ ನನ್ನ ಸಮನಾದ ಕವಿ ಯಾರಾದರೂ ಇರುವರೇನು ಎಂದು ತಿಳಿಯಲು ಇಲ್ಲಿಗೆ ಬಂದಿರುವೆನು. ಪ್ರಚಂಡ ಕವಿಗಳೇ, ಪ್ರತಿಭೆಗೆ ನಮ್ಮಲ್ಲಿ ಪುರಸ್ಕಾರ ವಿದ್ಯೆ ಇದೆ. ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ನಾವು ಅನುಮತಿ ನೀಡುತ್ತೇವೆ. ಕೋವಾ ಪ್ರಸೀದತೆ ವಿಷ್ಣು ಹಿಮಾಂಧ್ರಾಣಾಂ ಅತಿಪ್ರಿಯ ಆಂಧ್ರ ಗೀರ್ವಾಣ ಭಾಷಾಭ್ಯಾಂ ಏಕಮೇಕೋತ್ತರಂ ವದ. ನನ್ನ ಈ ಸಮಸ್ಯೆಗೆ ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಒಂದೇ ಮಾತಿನಲ್ಲಿ ಉತ್ತರ ಹೇಳಬಲ್ಲ ಸಾಮರ್ಥ್ಯ ನಿಮ್ಮಲ್ಲಿ ಯಾರಿಗಾದರೂ ಇರುವುದೇ? ಓಹೋ, ಇದು ಕವಿತ್ವವೋ? ಇದನ್ನು ಉತ್ತರಿಸಲು ಪಂಡಿತರು ಬೇಕೋ? ಕವಿಗಳೇ, ನಮ್ಮ ವಿಜಯನಗರದಲ್ಲಿ ಗೋಲಿ ಆಡುವ ಮಕ್ಕಳು ಸಹ ಇದಕ್ಕೆ ಉತ್ತರ ಹೇಳಬಲ್ಲರು. ಬಲ್ಲಿರ? ಅಷ್ಟು ಲಘುವಾಗಿದ್ದರೆ ಇಲ್ಲಿ ತಕ್ಷಣ ಬಿಡಿಸಿ ಹೇಳಿ ನೋಡುವ. ಚಿಂತಕಾಯ ಚಿಂತಕಾಯ ರಾಮಕೃಷ್ಣರೇ, ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಿ. ಹೇಳಿಕೊಳ್ಳುವಂತಹ ಕ್ಲಿಷ್ಟವಾದ ಸಮಸ್ಯೆ ಏನು ಅಲ್ಲ ಪ್ರಭು. ಚಿಂತಕಾಯ, ಕಾಯ ಅಂದ್ರೆ ವಿಷ್ಣುವನ್ನು, ಚಿಂತಿಸುವವನೇ ಚಿಂತಕಾಯ. ಇದರಲ್ಲಿ ಇನ್ನೂ ಒಂದು ಅರ್ಥ ಉಂಟು ಮಹಾಪ್ರಭು. ತೆಲುಗಿನಲ್ಲಿ ಚಿಂತಕಾಯಿ, ಕನ್ನಡದಲ್ಲಿ ಹುಣಸೆ ಹಣ್ಣು. ಆ ಚಿಂತಕಾಯಿ ಪಚ್ಚಡಿ ಆಂಧವಿಯು ಬರಪ್ರಿಯವಾದದ್ದು, ಬರಪ್ರಿಯವಾದದ್ದು. ಭಲೇ ರಾಮಕೃಷ್ಣರೇ, ಭಲೇ. ಸಾವಧಾನ ಸಾವಧಾನ. ಪ್ರಚಂಡ ಕವಿಗಳೇ, ಏನು ನೀವು ಸಕಲ ಶಾಸ್ತ್ರ ಪಾರಂಗತರಲ್ಲವೇ? ಸಂದೇಹವೇನು? ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ನೀಡಿದೆ. ಈಗ ಈ ಗ್ರಂಥದಿಂದ ನಾನು ಪ್ರಶ್ನೆ ಕೇಳುತ್ತಿದ್ದೇನೆ, ನೀವು ಉತ್ತರ ನೀಡಬಲ್ಲರಾ? ಗ್ರಂಥವೇ ಇಲ್ಲ. ಇರಬಹುದು, ಇದು ಜಗತ್ತಿನಲ್ಲಿ ಅತ್ಯಮೂಲ್ಯವಾದ ಗ್ರಂಥ. ಯಾವುದು ಈ ಗ್ರಂಥ? ತಿಲಕಾಷ್ಠ ಮಹಿಷಬಂಧನ. ತಿಲಕಾಷ್ಠ ಮಹಿಷಬಂಧನ? ಆ ಹೆಸರಿನ ಯಾವ ಗ್ರಂಥವನ್ನು ನಾವು ಓದಿಲ್ಲವಲ್ಲ. ಓದಿಲ್ಲವೇ? ಇಂಥ ಮುಖ್ಯ ಗ್ರಂಥವನ್ನೇ ಓದದೆ ಸಕಲ ಶಾಸ್ತ್ರ ಪಾರಂಗತ ಎಂದು ಜಂಬಕೊಚ್ಚಿಕೊಂಡಿರಲ್ಲ. ನನ್ನದು ತಪ್ಪಾಯ್ತು, ನಾನು ಸೋಲನ್ನು ಒಪ್ಪಿಕೊಂಡೆ. ಇಂದಿನಿಂದ ನನ್ನ ಬಿರುದಾವಳಿಗಳನ್ನೆಲ್ಲ ನಿಮಗೆ ಅರ್ಪಿಸುತ್ತಿದ್ದೇನೆ. ಪ್ರಭು, ನನ್ನನ್ನು ಕ್ಷಮಿಸಿ, ನಾನಿನ್ನು ಬರುತ್ತೇನೆ. ರಾಮಕೃಷ್ಣರೇ, ಇದಾವುದೀ ತಿಲಕಾಷ್ಟ ಮಹಿಷ ಬಂಧನ ಸೂತ್ರ? ನಾವು ಸಹ ಕೇಳಿಲ್ಲ. ಯಾರೂ ಕೇಳಿಲ್ಲ ಪ್ರಭು. ಆದ್ರೆ ಸಂದರ್ಭಕ್ಕೆ ಅನುಕೂಲ ಸಿಂಧು ನೋಡಿದ್ರ ತಿಲಕಾಷ್ಠ ಮಹಿಷ ಬಂಧನ. ಪ್ರಭು ಅವಗಾಹಿಸಬೇಕು, ನಾಳೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರ ವೈದಿಕ ತರ್ಪಣ ಕೊಡುವುದಕ್ಕಾಗಿ ಎಳ್ಳನ್ನು ತರುವುದಕ್ಕೆ ಅಂಗಡಿಗೆ ಹೋದೆ. ಆ ಅಂಗಡಿಯವನು ಎಳ್ಳಿಗೆ ಬದಲು ಎಳ್ಳಿನ ಕಡ್ಡಿಯನ್ನು ಕೊಟ್ಟ. ಇದೇ ತಿಲಕಾಷ್ಠ, ಕಟ್ಟುವುದಕ್ಕೆ ಹಗ್ಗವಿಲ್ಲದೆ ಎಮ್ಮೆಯ ಕಟ್ಟುವ ಹಗ್ಗವನ್ನೇ ಬಿಗಿದೆ. ಇದೇ ಮಹಿಷ ಬಂಧನ, ಇದೇ ತಿಲಕಾಷ್ಠ ಮಹಿಷ ಬಂಧನ. ಭಲೇ ಭಲೇ ರಾಮಕೃಷ್ಣರೇ, ನಿಜವಾಗಿಯೂ ನೀವು ವಿಕಟ ಕವಿಗಳೇ. ಆ ಪ್ರಚಂಡನ ಅಹಂಕಾರ ಮುರಿಯಲು ಸರಿಯಾದ ತಂತ್ರ ಹೂಡಿದರೆ. ಸರಸ್ವತಿ ನಮ್ಮ ದಾಸಿಯಲ್ಲ, ನಾವು ಅವಳ ದಾಸರು ಎಂದು ತಿಳಿದವನೇ ಜ್ಞಾನಿ, ಅಂಥವನಿಗೆ ಯಶಸ್ಸು. ಮತ್ತೊಮ್ಮೆ ಹೇಳಿ, ತಿಲಕಾಷ್ಠ ಮಹಿಷ ಬಂಧನ. ಮಹಿಷಬಂಧನ ಸೂತ್ರ, ತಿಲಕಾಷ್ಠ ಮಹಿಷಬಂಧನ ಸೂತ್ರ. ಓ